ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾವ ಅತ್ತೆ ಇಲ್ಲಿ. ಅದು ಸೀತಾ ಭಾರ್ಗು, ಅವ್ರ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಅವ್ರ ಹತ್ರ ಹೇಳಿದ್ರು ಒಂದೇ, ನಿಮ್ ಹತ್ರ ಹೇಳಿದ್ರು ಒಂದೇ. ಏನು ಸೀತಾ, ಆರ್ ಯು ಶೋರ್? ಅಂದ್ರೆ ನಿನ್ನ ಪಾಲ್ಗೆ ನಾನು ಮತ್ತೆ ನಿಮ್ ದೊಡ್ಡತ್ತೆ ಭಾರ್ಗವಿ ಇಬ್ರು ಒಂದೇನಾ? ಹ್ಞೂ ಮಾವ, ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದೀರಾ? ಏನಿಲ್ಲ ಏನಿಲ್ಲ, ಲೈಫಲ್ಲಿ ಅವಾಗವಾಗ ಈ ಥರ ಸರ್ಪ್ರೈಸ್ಗಳಿದ್ರೆ ಚಂದ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಅದೇನು ಸಂದೇಶ ಹೇಳಬೇಕು ಹೇಳಮ್ಮ, ನಾನು ತಿಳಿಸ್ತೀನಿ. ಏನಿಲ್ಲ ಮಾವ, ಸಿಹಿ ಇನ್ನೇನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬಿಡ್ತಾಳೆ, ಅದಕ್ಕಿಂತ ಮುಂಚೆ ಅವಳು ಸತ್ಯಮಾವನ ಜೊತೆ ಒಂದ್ಸಲ ಮಾತಾಡ್ಬೇಕಂತೆ ಆಸೆ ಪಡ್ತಿದ್ದಾಳೆ. ಸತ್ಯಮಾವ ಇಲ್ಲಿಗೆ ಬಂದರೆ ತಾತಂಗೇನು ಬೇಜಾರಿಲ್ಲ ಅಲ್ವಾ? ಮಾ ಸೀತಾ, ನನಗೆ ಹೇಗೆ ಹೇಳಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಸಿಹಿ ಪುಟ್ಟಂಗೋಸ್ಕರನೇ ಅಪ್ಪಾಜಿ ಅವನ್ನ ಮನೆಯಿಂದ ಹೊರಗಿರು ಅಂತ ಹೇಳಿದ್ದು. ನೋಡು, ನಾನು ಸಿಹಿ ಆಸೆ ಕಲ್ಲು ಹಾಕ್ತಿದ್ದೀನಿ ಅಂತ ಅನ್ಕೋಬೇಡ. ಆದರೆ ಸತ್ಯ ಈ ಮನೆಗೆ ಬಂದರೆ ಎಲ್ಲರ ಸಂತೋಷ ಹಾಳಾಗುತ್ತೆ ಅಂತಾರಮ್ಮ. ಅವ್ರಂಥವ್ರು ಅಲ್ಲ ಅಲ್ವಾ? ಏ ಇಲ್ಲಮ್ಮ, ಸತ್ಯ ಆ್ಯಕ್ಚುಲಿ ಒಳ್ಳೆಯವನು, ತುಂಬ ಒಳ್ಳೆಯವನು ಅವನು. ಅರೇ ಈ ಕುಡ್ತದ ಚಟಕ್ಕೆ ಬಿದ್ದು ಅವನ ಮೇಲೆ ಅವನೇ ಕಂಟ್ರೋಲ್ ಕಳ್ಕೊಂಬಿಟ್ಟಿದ್ದಾನೆ. ಅವನು ಈ ಪರಿಸ್ಥಿತಿಯಲ್ಲಿ ಈ ಮನೆಗೆ ಬರೋದು ಅಷ್ಟು ಒಳ್ಳೇದಲ್ಲ ಅನ್ಸುತ್ತಮ್ಮ. ನಾನು ನನ್ನ ತಮ್ಮನ ಮಿಸ್ ಮಾಡ್ಕೋತೀನಿ ಸೀತ, ತುಂಬಾನೇ ಮಿಸ್ ಮಾಡ್ಕೋತೀನಿ. ಅಂದರೆ ಅವನು ಈ ಮನೆಗೆ ವಾಪಸ್ ಬರೋದ್ರಲ್ಲಿ ಒಂಚೂರು ಕಾಂಪ್ಲಿಕೇಶನ್ಸ್ ಇದೆ ಕಣಮ್ಮ, ಅದು ನಿಂಗೆ ಅರ್ಥ ಆಗಲ್ಲ ಬಿಡಮ್ಮ. ಏನು ಕಾಂಪ್ಲಿಕೇಶನು ಇಲ್ಲ ಚಿಕ್ಕಪ್ಪ, ಸತ್ಯ ಚಿಕ್ಕಪ್ಪನ ನಾನು ಕನ್ವಿನ್ಸ್ ಮಾಡ್ತೀನಿ. ನೀನಾ? ಅಲ್ಲ ರಾಮ, ಅದು ಚಿಕ್ಕಪ್ಪ ಹಿಸ್ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಸೀನ ನಾನು ಅಷ್ಟು ದೂರದ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ, ಅವ್ರು ಕೇಳಿದ ಕೊಡಿಸಿಲ್ಲ ಅಂದ್ರೆ ಹೇಗೆ ಹೇಳಿ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಅವ್ರನ್ನ ಕರ್ಕೊಂಡು ಬಂದೇ ಬರ್ತೀನಿ. ಸೀತಾ ಶಾಪಿಂಗ್ ಲೇಟ್ ಆಯ್ತು, ಹೊರಡೋಣ. ಬಾಯ್ ಕ್ರಿಕೆಟ್ ಅಂಕಲ್. ಬಾಯ್ ಲಿಟಲ್ ಚಾಂಪ್. ಬರ್ತೀವಿ. ಬಾಯ್ ಚಿಕ್ಕಪ್ಪ. ಬಾಯ್. ಅಲ್ಲ ಇವನೇನು ಪರ್ಮಿಷನ್ ಕೇಳದ್ನ ಅಥವಾ ಆರ್ಡರ್ ಮಾಡದ್ನ ಒಂದು ಗೊತ್ತಾಗ್ತಿಲ್ವೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಎಲ್ಲ ನಿನ್ ಕೈಲಿದೆ ಬಾರ್ಗು. ಲಕ್ಷ್ಮಿನ್ ಹಾಕು. ನೋಡಿದ್ರ ಡೀಟೇಲ್ಸ್ ಎಲ್ಲ ನಿಮ್ ಫೋನಿಗೆ ಡೈರೆಕ್ಟ್ ಆಗಿ ಬರೋಂಗ್ ಮಾಡಿದೀವಿ, ಎಲ್ಲ ಕರೆಕ್ಟ್ ಆಗಿದ್ಯಾ? ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್, ಡಾಕ್ಟರ್ ಅನಂತ ಲಕ್ಷ್ಮಿ. ತುಂಬಾ ಕಷ್ಟಪಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ, ನಮ್ ಶೇರ್ ನಮಗ್ ಬಂದ್ಬಿಡ್ಬೇಕು. ಈಗಲೇ ಕಳಿಸ್ತೀನಿ. ಅಂದಾಗೆ ನೀವ್ ಹೇಳಿದ್ದು ನಿಜನಾ? ಏನ ಅದೇ ಸೀತಾ ಇನ್ಮೇಲೆ ಆ ಮನೆಯಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿದ್ರಲ್ಲ, ಅದು ಅವತ್ತೇನೋ ಸುಮ್ನೆ ಹೆದರ್ಸಕ್ಕೆ ಅಂತ ಡೈಲಾಗ್ ಹಾಕಿದ್ರಪ್ಪ. ಇದೆಲ್ಲ ಆಗಕ್ ಸಾಧ್ಯವೇ ಅಲ್ವಾ ಅರ್ಪಿ ಸರ್? ಏ ನನ್ನನ್ನು ಏನೋ ಅನ್ಕೊಂಡಿದ್ಯಾ? ಸುಳ್ಳು ಹೇಳ್ತೀನಿ ಅಂತನ? ನಾನು ಹೇಳಿದ್ದು ನಿಜಾನೇ. ಅದ್ ಹೆಂಗ್ ಸಾಧ್ಯ? ದುಡ್ಡನ್ನ ನೀರ್ ತರ ಸುರಿದು ದಾಮ್ ದೂಮ್ ಅಂತ ಮದ್ವೆ ಮಾಡಿದ್ದಾರೆ, ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಿದ್ದು ಮನೆ ತುಂಬಿಸ್ಕೊಂಡಿದ್ದಾರೆ. ಅದು ಅಲ್ದೆ ಆ ರಾಮ್ ಸೀತನ್ ಕಾಲ್ನ ಕೆಳಕ್ಕಿಡಕ್ಕೆ ಬಿಡಲ್ಲ, ಅಂತದ್ರಲ್ಲಿ ಅವಳು ಆ ಮನೆಯಿಂದ ಆಚೆ ಬರಕ್ ಹೇಗ್ ಸಾಧ್ಯ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.